ದಾವಣಗೆರೆಯಲ್ಲಿ ನಾರಿಯರ ಜಗಳಬಂದಿ ಅಲ್ಲ ಜಗಳಬಂದಿ ಏರ್ಪಟ್ಟಿತ್ತು. ಅದು ಸೀರೆಗೋಸ್ಕರ ಅಂತ ಹೇಳಿಗ ಮಾಹಿತಿ ಸಿಕ್ಕಿದೆ. ದಾವಣಗೆರೆಯಲ್ಲಿ ಸೀರೆಗಾಗಿ ನಾರಿಯರ ಜಗಳಬಂದಿ ಏರ್ಪಟ್ಟಿತ್ತು. ಡಬಲ್ ಆಫರ್ ಇತ್ತು. ಆ ಡಬಲ್ ಆಫರ್ಗೆ ಮಹಿಳೆಯರು ಮುಗಿಬೀಳ್ತಾರೆ ಸೀರೆಯನ್ನು ಪರ್ಚೇಸ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಕಿತ್ತಾಟ, ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ನಡೆದು ಹೋಗಿದೆ. ಸೀರೆಯನ್ನು ಹಿಡಿದು ನನಗೇ ಬೇಕು, ನನಗೆ ಬೇಕು ಅಂತ ಹೈ ಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಕಾಳಿಕಾ ರಸ್ತೆಯ ಬಿ ಎಸ್ ಚನ್ನಬಸಪ್ಪ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಒಂದು ಸೀರೆಗೆ 20% ಆಫರ್ ಕೊಟ್ಟಿತ್ತು ಅಂಗಡಿಯಲ್ಲಿ. ಇದೇ ಕಾರಣಕ್ಕೋಸ್ಕರ ನುಗ್ಗು ನುಗ್ಗಲು ಕೂಡ ಉಂಟಾಗಿತ್ತು. ಶ್ರಾವಣ ಮಾಸಕ್ಕೂ ಮುಂಚೆ ಬಿ ಎಸ್ ಚನ್ನಬಸಪ್ಪ ಅಂಗಡಿಯಲ್ಲಿ ಆಫರ್ ಇದ್ದಿದ್ದರಿಂದ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿದರು. ಆ ಸಂದರ್ಭದಲ್ಲಿ ಮಹಿಳೆಯರ ನಡುವೆ ಗಲಾಟೆ ನಡೆದು ಹೋಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾದೇವ್, 20% ಆಫರ್ ಇದೆ, ಆದರೆ ಸೀರೆಯನ್ನು ಪರ್ಚೇಸ್ ಮಾಡೋದಕ್ಕೆ ಈ ರೀತಿಯಾಗಿ ಕಿತ್ತಾಟ, ಏನು ಕಾರಣ? ನಾಗೇಂದ್ರ ಬಾಬು, ದಾವಣಗೆರೆ ಅಂದರೆ ಅದು ಜವಳಿ ಉದ್ಯಮಕ್ಕೆ ಫೇಮಸ್ಸು. ಅದರಲ್ಲೂ ಕೂಡ ಬಿ ಎಸ್ ಚನ್ನಬಸಪ್ಪ ಅಂಡ್ಸನ್ಸ್ ಅಂದರೆ ಎಲ್ಲಿಂದ ಕೊಡೆ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಜನ ಬರ್ತಾರೆ, ಬಂದು ಈಗ ಸಾರಿಗಿರಿ ಮತ್ತು ಬಟ್ಟೆಗಿಟ್ಟೆಯನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಇಲ್ಲಿ ಸಾರಿ ಮಾರಾಟ ಭಾರಿ ಫೇಮಸ್ ಆಗಿದೆ. ಈ ಬಟ್ಟೆ ಅಂಗಡಿಯಲ್ಲಿ ದಾವಣಗೆರೆ ನಗರದ ಏನು ಕಾಳಿಕಾ ರಸ್ತೆಯಲ್ಲಿದೆ, ಈ ಹಳೆ ಬಟ್ಟೆ ಅಂಗಡಿ 1993 ಈ ಬಟ್ಟೆ ಅಂಗಡಿ ಓಪನ್ ಆಗಿತ್ತು. ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಫೇಮಸ್ ಆಗಿದೆ. ಅದರಲ್ಲೂ ಕೂಡ ಈಗ ಶ್ರಾವಣ ಬರ್ತಾ ಇದೆ ಅಂತ ಹೇಳಿ ಈ ಬಟ್ಟೆ ಅಂಗಡಿ ಮಾಲೀಕರು ಏನು ಮಾಡಿದ್ದಾರೆ, ಒಂದು 20% ಡಿಸ್ಕೌಂಟನ್ನು, ಡಬಲ್ ಡಿಸ್ಕೌಂಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಶುಭ ಕಾರ್ಯಗಳು ಆರಂಭ ಆಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ಅಂತಂದರೆ ಶುಭ ಕಾರ್ಯಗಳು ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಗಳು ಬರ್ತಾ ಇರುತ್ತೆ. ಈ ಒಂದು ಸಮಯದಲ್ಲಿ ಈ ರೀತಿಯಾದಂಥ ಶುಭ ಕಾರ್ಯಕ್ಕೆ ಬಟ್ಟೆ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಈ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಬರ್ತಾರೆ, ಬಂದು ಬಟ್ಟೆ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 20% ಆಫರ್ ಇದ್ದಿದ್ದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಬಂದು ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅವರು ಹೇಳ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಬಟ್ಟೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ಬಟ್ಟೆ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿದರೂ ಕೂಡ ಮಹಿಳೆಯರು ತಮಗೆ ಇಷ್ಟವಾದಂಥ ಸಾರಿಯನ್ನು ಇದು ನನಗೆ ಬೇಕು ಅಂತ ಹೇಳಿ ಒಂದು ಬಟ್ಟೆಗೆ 4-5 ಮಹಿಳೆಯರು ಹಿಡಿದು ಇದು ಕಿತ್ತಾಡುವಂಥ ಕೆಲಸ ಆಗುತ್ತೆ. ಇನ್ನು ಶ್ರಾವಣ ಮಾಸ ಆಗಿರೋ ಬರ್ತಾ ಇರೋದ್ರಿಂದ ಸಾಕಷ್ಟು ಶುಭ ಕಾರ್ಯಗಳು ಈಗ ಇನ್ಮೇಲೆ ಆರಂಭ ಆಗುತ್ತೆ. ಹೀಗಾಗಿ ಬಂದಂಥ ಸಂಬಂಧಿಕರಿಗೆ ಬೇರೆ ಬೇರೆ ಮತ್ತು ಈಗ ವಿವಾಹ ಮುಹೂರ್ತಗಳು ಕೂಡ ಇದೆ. ಹೀಗಾಗಿ ಎಲ್ಲವೂ ಜವಳಿ ಉದ್ಯಮ ಜವಳಿ ಹಾಕಿಸಬೇಕು ಅನ್ನೋ ದೃಷ್ಟಿಯಿಂದ, ಬಟ್ಟೆ ಖರೀದಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಬಂದಿದ್ದಾರೆ. ಅದರಲ್ಲೂ ಕೂಡ ಆಫರ್ ಇಟ್ಟಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಬಂದು ಈ ರೀತಿಯಾದಂಥ ನೂಕು ನುಗ್ಗಲು ಉಂಟಾಗಿ ಮತ್ತು ಒಂದು ಸಾರಿಗೆ ಮಹಿಳೆಯರು ಈ ಸಾರಿ ಚೆನ್ನಾಗಿದೆ, ಈ ಸಾರಿ ಚೆನ್ನಾಗಿದೆ, ಇದು ನನಗೆ ಬೇಕು ನನಗೆ ಬೇಕು, ಯಾಕಂದರೆ ಒಂದು ಸಾರಿಗೆ ಕನಿಷ್ಠ ಅಂತಂದರೂ 5-6 ಜನ ಮಹಿಳೆಯರಿದ್ದಾರೆ. ಹೀಗಾಗಿ ಅಲ್ಲಿ ಬಟ್ಟೆ ಸಂಖ್ಯೆ ಕಡಿಮೆಯಾಗಿ ಮಹಿಳೆಯರು ಇದೇ ಕಲರು ಮತ್ತು ಇದೇ ಒಳ್ಳೆ ಡಿಸೈನ್ ಇರೋ ಸೀರೆ ನನಗೆ ಬೇಕು ಅಂತ ಹೇಳಿ ಈ ರೀತಿಯಾದಂಥ ಕಿತ್ತಾಟವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇನ್ನೇನು ಶ್ರಾವಣ ಆಗುತ್ತೆ, ಶುಭ ಕಾರ್ಯಗಳು ಶುರುವಾಗುತ್ತೆ. ಈ ದೃಷ್ಟಿಯಿಂದ ಎಲ್ಲರಿಗೂ ಕೂಡ
ಬಂದಂತ ಸಂಬಂಧಿಗಳಿಗೆ ಬೇರೆ ಬೇರೆ ಸಂಬಂಧಿಕರಿಗೆ ಬಟ್ಟೆ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಈಗ ಜವಳಿ ಅಂಗಡಿಗೆ ಬಂದು ಡಿಸ್ಕೌಂಟ್ ಅನ್ನು ಪಡೆಯುವ ದೃಷ್ಟಿಯಿಂದ ಎಲ್ಲರೂ ಬಂದಿದ್ದರಿಂದ ಈ ರೀತಿಯಾದಂತ ನೂಕು ನುಗ್ಗಲು ಉಂಟಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.